ಇಂದು ಪವಿತ್ರ ದಿನವಾಗಿದೆ ಈ ದಿನದೊಂದು ದೇವರ ಆಹ್ವಾನ ಎಂಬ ಹೆಸರಿನ ಪ್ರಸಂಗದೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಈ ವಿಷಯದೊಂದಿಗೆ ನಾವು ದೇವರ ವಾಕ್ಯವನ್ನು ಕಲಿಯೋಣ ಸಮುದ್ರ ತೀರದ ಮರಳಿನಂತೆ ಲೋಕದಲ್ಲಿ ಅನೇಕ ಸಭೆಗಳಿವೆ ಅದೆಷ್ಟೇ ಸಭೆಗಳಿದ್ದರೂ ಸತ್ಯವೇದ ಅರವತ್ತಾರು ಪುಸ್ತಕಗಳನ್ನು ಬರೆದು ಮನುಕುಲವನ್ನು ಪರಲೋಕಕ್ಕೆ ಮುನ್ನಡೆಸುತ್ತಿರುವ ದೇವರಿಂದ ಆಹ್ವಾನಿಸಲಾದದ್ದು ಒಂದೇ ಒಂದು ಸಭೆಯಾಗಿದೆ ಅದು ನಮ್ಮ ದೇವರ ಸಭೆ ಇಂದು ಈ ಕ್ಷಣದಲ್ಲಿ ನಿಮಗೆ ಗೌರವ ಅನಿಸುತ್ತಿಲ್ಲವೇ ಸತ್ಯವೇದ ಅರವತ್ತಾರು ಪುಸ್ತಕದ ಮೂಲಕ ದೇವರು ಎಲ್ಲಾ ಜನರನ್ನು ಆಹ್ವಾನಿಸಿದ್ದಾರೆ ಅವರನ್ನು ಆಹ್ವಾನಿಸಲಾಗಿದೆ ಆದರೆ ಅನೇಕರು ಆಹ್ವಾನಕ್ಕೆ ಉತ್ತರಿಸುವುದಿಲ್ಲ ಸತ್ಯವೇದವು ಅವರ ಕಾರಣದ ಕುರಿತು ಏನೆಂದು ಹೇಳುತ್ತದೆ ನಾನು ಹೊಲವನ್ನು ಖರೀದಿಸಿದ್ದೇನೆ ಹಾಗಾಗಿ ನಾನು ಹೋಗಲಾಗದು ನಾನು ಅನೇಕ ವಿಷಯಗಳಿಂದ ಕಾರ್ಯನಿರತನಾಗಿದ್ದೇನೆ ನಾನು ಹೋಗಲಾಗದು ಅನೇಕ ಜನರು ಆಹ್ವಾನವನ್ನು ನಿರಾಕರಿಸಿದರು ವಿಷಯವನ್ನು ಇನ್ನೂ ಹದಗೆಡಿಸಲು ಬಾಬೆಲಿನ ಸಭೆಗಳು ದೇವರ ಆಹ್ವಾನದ ತಪ್ಪಾದ ದಿನವನ್ನು ಕಲಿಸುತ್ತಾರೆ ಹಾಗಾದರೆ ಜನರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಲು ಸಾಧ್ಯ ದೇವರು ನಮ್ಮನ್ನು ಆಶೀರ್ವದಿಸಲು ನಾನು ನಿನ್ನನ್ನು ಆಹ್ವಾನಿಸುತ್ತೇನೆ ಶನಿವಾರ ನಿನ್ನನ್ನು ಸಂಧಿಸುತ್ತೇನೆ ಎಂದು ಹೇಳಿದರು ಆದರೆ ಅವರು ಅದನ್ನು ರಹಸ್ಯವಾಗಿ ಭಾನುವಾರಕ್ಕೆ ಬದಲಾಯಿಸಿದರು ಸಾಧಾರಣವಾಗಿ ಹೇಳುವುದಾದರೆ ಅವರು ಏನು ಮಾಡಿದರು ಅವರು ಜನರು ದೇವರ ಆಹ್ವಾನಕ್ಕೆ ಪ್ರತಿಕ್ರಿಯಿಸುವುದನ್ನು ತಡೆದು ಬಿಟ್ಟರು ದೇವರ ಆಹ್ವಾನಕ್ಕೆ ಉತ್ತರ ಕೊಡುವವರು ನಮ್ಮ ಚಿಯೋನಿನ ಕುಟುಂಬದ ಸದಸ್ಯರಾಗಿದ್ದೇವೆ ಎಲ್ಲರೂ ಇಂದು ಸಬ್ಬತ್ ದಿನ ಅಲ್ಲವೇ ಇಂದು ಪವಿತ್ರ ಸಬ್ಬತ್ ದಿನ ದೇವರು ಈ ದಿನವನ್ನು ವಾಗ್ದಾನ ಮಾಡಿ ಯೋಜನೆ ಮಾಡಿದ್ದಾರೆ ಹಾಗೂ ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡರು ದೇವರು ನಮ್ಮನ್ನು ಈ ಸಬ್ಬ ದಿನದೊಂದು ಕರೆದಿದ್ದಾರೆ ದೇವರು ಎಲ್ಲಾ ಜನರಿಗೆ ದಾರಿಯನ್ನು ತೆರೆದಿದ್ದರು ಅವರು ವಿವಿಧ ಕಾರಣಗಳಿಗೆ ಆಹ್ವಾನವನ್ನು ನಿರಾಕರಿಸಿದ್ದಾರೆ ಆದರೆ ನಾವು ಅದನ್ನು ಒಪ್ಪಿಕೊಳ್ಳಬೇಕು ಏಕೆಂದರೆ ನಾವು ಪರಲೋಕದಿಂದ ಬಂದ ಪಾಪಿಗಳು ಎಂದು ಗ್ರಹಿಸಿಕೊಂಡಿದ್ದೇವೆ ಈ ಕಾರಣದಿಂದಲೇ ಒಂದು ಯೋಹಾನ ಒಂದರಲ್ಲಿ ಹೀಗೆ ಬರೆಯಲಾಗಿದೆ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ದೇವರನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ನಾವು ಪರಲೋಕದಲ್ಲಿ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟೆವು ಪರಲೋಕದಿಂದ ಬಂದ ಪಾಪಭರಿತ ದೇವದೂತರು ನಾವು ಪಾಪ ಅಥವಾ ಅಪರಾಧ ಎಂಬ ಪದವನ್ನು ನೀವು ಏನನ್ನಾದರೂ ಭಂಗಪಡಿಸಿದಾಗ ಬಳಸಲಾಗುತ್ತದೆ ಅದು ಏನು ನಾವು ಪರಲೋಕದ ನಿಯಮವನ್ನು ಭಂಗಪಡಿಸಿದೆವು ಅದು ಚಿಕ್ಕ ತಪ್ಪಾಗಿರಲಿಲ್ಲ ಅದು ಗಂಭೀರ ಘೋರ ಪಾಪವಾಗಿತ್ತು ನಮ್ಮ ಪಾಪಗಳನ್ನು ಮರಣದಿಂದ ಮಾತ್ರ ತಿರಿಸಲು ಸಾಧ್ಯ ಅದರ ಅರ್ಥ ನಮ್ಮ ಪಾಪಗಳು ಬಹಳ ಘೋರ ಎಂಬುದಾಗಿದೆ ನಾವು ಅಂತಹ ಪಾಪಗಳನ್ನು ಮಾಡಿದ ಬಳಿಕ ಭೂಮಿಗೆ ಬಂದೆವು ಈ ಕಾರಣದಿಂದಲೇ ದೇವರು ನಮ್ಮ ಪಾಪಗಳನ್ನು ತೆಗೆಯಲು ಭೂಮಿಯಲ್ಲಿ ನಿಯಮವನ್ನು ಮಾಡಿದರು ನಮಗೆ ಪಾಪಗಳ ಕ್ಷಮೆಯನ್ನು ದಯಪಾಲಿಸುವ ನಿಯಮವು ಹೊಸ ಒಡಂಬಡಿಕೆಯ ನಿಯಮವಾಗಿದೆ ದೇವರು ತನ್ನ ಮಕ್ಕಳಿಗೆ ಹೊಸ ಒಡಂಬಡಿಕೆಯ ನಿಯಮವನ್ನು ಕೈಗೊಳ್ಳಲು ಆಜ್ಞಾಪಿಸಿದರು ಅವರು ಹೊಸ ಒಡಂಬಡಿಕೆಯ ನಿಯಮವನ್ನು ಕೈಗೊಂಡು ನಡೆಯದಿದ್ದರು ತೊಂದರೆ ಇಲ್ಲವೆಂದು ಯಾರಾದರೂ ಹೇಳಿದರೆ ಅವರು ಪರಲೋಕದ ಬಗ್ಗೆ ಆಸಕ್ತಿ ಇಲ್ಲದವರಾಗಿದ್ದಾರೆ ಅದು ತಾವು ಪಾಪಗಳ ಕ್ಷಮೆ ಹಾಗೂ ರಕ್ಷಣೆಯಲ್ಲಿ ಆಸಕ್ತಿ ಇಲ್ಲವೆಂದು ಹೇಳುವುದಕ್ಕೆ ಸಮವಾಗಿದೆ ಇನ್ನೊಂದು ರೀತಿ ಹೇಳುವುದಾದರೆ ನರಕಕ್ಕೆ ಹೋಗುವ ಬಡ ಆತ್ಮಗಳು ಹಾಗೆ ಹೇಳುತ್ತವೆ ನಾವು ದೇವರ ಆಹ್ವಾನವನ್ನು ಸ್ವೀಕರಿಸಿದ್ದೇವೆ ಏಕೆ ಈ ಸ್ಥಳವು ನಮ್ಮ ಆತ್ಮರಕ್ಷಣೆಗಾಗಿ ದೇವರಿಂದ ಸಿದ್ಧ ಮಾಡಲಾಗಿದೆ ದೇವರು ನಮಗೆ ಪಾಪಗಳ ಕ್ಷಮೆಯನ್ನು ಕೊಡಲು ಆಹ್ವಾನಿಸಿದ್ದಾರೆ ದೇವರು ನಮ್ಮನ್ನು ಸಬ್ಬತ್ ದಿನವನ್ನು ಆಚರಿಸಲು ಕರೆದಿದ್ದಾರೆ ಹಾಗಾಗಿ ನಿತ್ಯ ರಾಜ್ಯದ ದಾರಿಯು ನಮಗಾಗಿ ತೆರೆಯಬಹುದು ನಾವು ಸಬ್ಬತ್ ದಿನದ ಕುರಿತು ಯೋಚಿಸಿದ್ದಾಗಲೆಲ್ಲ ನಾವು ಹಾಗೆ ಸಾಧಾರಣವಾಗಿ ಏಳನೇ ದಿನವಾದ್ದರಿಂದ ನಾನು ಆರಾಧನೆ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಎಂದು ಯೋಚಿಸದೆ ಬದಲಾಗಿ ಅದರ ಅಮೂಲ್ಯ ಅರ್ಥದ ಬಗ್ಗೆ ಯೋಚಿಸೋಣ ನಾವು ಪರಲೋಕದಲ್ಲಿ ಮಾಡಿದ ಎಲ್ಲಾ ಪಾಪಗಳನ್ನು ತೊಳೆದು ನಮ್ಮನ್ನು ರಕ್ಷಣೆಗೆ ಮುನ್ನಡೆಸಲು ದೇವರು ಈ ದಿನವನ್ನು ಸಿದ್ಧ ಮಾಡಿದ್ದಾರೆ ಇದು ಪಶ್ಚಾತ್ತಾಪಪಟ್ಟು ದೇವರ ತೋಳಿಗೆ ಪುನಃ ಹಿಂದಿರುಗುವ ಆತ್ಮಗಳಿಗೆ ದೇವರಿಂದ ಸಿದ್ಧ ಮಾಡಲಾದ ವಿಶೇಷ ಸ್ಥಳವಾಗಿದೆ ಈ ಕಾರಣಗಳಿಂದಲೇ ಲೋಕದಲ್ಲಿ ಅದೆಂತ ಮುಖ್ಯವಾದ ಕಾರ್ಯವಿದ್ದರೂ ಅಂದು ಸಬ್ಬದಿನವಾಗಿದ್ದರೆ ನಾವು ದೇವರ ಆಹ್ವಾನವನ್ನು ಬೇರೆ ಯಾವುದರೊಂದಿಗೂ ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ ನಾವು ದೇವರ ಪ್ರತಿ ನಿಯಮವನ್ನು ಪಾಲಿಸಬೇಕು ದೇವರ ಎಲ್ಲಾ ನಿಯಮಗಳು ನಮಗಾಗಿಯೇ ಸ್ಥಾಪಿಸಲಾಗಿದೆ ದೇವರು ನಮಗೆ ಹೊಸ ಒಡಂಬಡಿಕೆಯನ್ನು ಕೊಟ್ಟಾಗ ಅವರು ಈ ಪಾತ್ರೆಯು ಯಾರಿಗಾಗಿ ಸುರಿಸಲಾದ ಹೊಸ ಒಡಂಬಡಿಕೆಯ ನನ್ನ ರಕ್ತ ನಿಮಗೋಸ್ಕರ ಎಂದರು ಅವರು ನಮಗಾಗಿ ಎಲ್ಲವನ್ನೂ ಮಾಡಿದರು ಪರಲೋಕದಲ್ಲಿ ರೊಟ್ಟಿ ದ್ರಾಕ್ಷರಸ ಅಗತ್ಯ ಎಂದು ನಿಮಗೆ ಅನಿಸುತ್ತದ ದೇವರು ಪಾಪಿಗಳಾದ ನಮಗೆ ಎಲ್ಲವನ್ನೂ ಮಾಡಿದ್ದಾರೆ ದೇವರು ನಮ್ಮನ್ನು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನಮಗಾಗಿ ನಿಯಮವನ್ನು ಮಾಡಿದ್ದಾರೆ ನೀವು ಇವೆಲ್ಲದರ ಕುರಿತು ಯೋಚಿಸಿದಾಗ ನಾವು ಸಬ್ಬದಿನವನ್ನು ಎಂದಿಗೂ ಅಲೆಕ್ಷಿಸಬಾರದು ಅದು ಸತ್ಯದ ಮೂಲ ನಿಯಮವಾಗಿದೆ ಅಲ್ಲವೇ ಕೀರ್ತನೆಗಳ ಪುಸ್ತಕದ ಬರಹಗಾರನಾದ ದಾವಿದನು ಅದನ್ನು ಗ್ರಹಿಸಿಕೊಂಡು ದೇವರ ನಿಯಮದ ಬಗ್ಗೆ ಬರೆದನು ಕೀರ್ತನೆಗಳು ನೂರ ಹತ್ತೊಂಬತ್ತನ್ನು ನೋಡೋಣ ಕೀರ್ತನೆಗಳು ಅಧ್ಯಾಯ ನೂರ ಹತ್ತೊಂಬತ್ತು ವಚನ ಹದಿನೆಂಟನ್ನು ಓದೋಣ ನನ್ನ ಕಣ್ಣು ತೆರೆ ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು ನನ್ನ ಕಣ್ಣು ತೆರೆ ದೇವರು ಮನುಕುಲಕ್ಕೆ ದೇವರ ನಿಯಮವನ್ನು ಕೊಟ್ಟರು ತಾನು ದೇವರ ನಿಯಮದಲ್ಲಿರುವ ಅದ್ಭುತ ವಿಷಯಗಳನ್ನು ನೋಡಲೆಂದು ತನ್ನ ಕಣ್ಣುಗಳನ್ನು ತೆರೆಯಲು ದೇವರಲ್ಲಿ ಕೇಳಿಕೊಂಡನು ಸತ್ಯಕ್ಕೆ ಅವರ ಕಣ್ಣುಗಳು ಮುಚ್ಚಿದರೆ ದೇವರು ನಮ್ಮನ್ನು ಆಶೀರ್ವದಿಸಲು ಈ ದಿನದಂದು ಆಹ್ವಾನಿಸಿದ್ದಾರೆ ಎಂದು ಹೇಳುತ್ತಾ ಅವರಿಗೆ ಎಷ್ಟೇ ಬಾರಿ ಪರ್ಲೋಕದ ಆಹ್ವಾನವನ್ನು ತೋರಿಸಿದರೂ ಅವರು ಪ್ರತಿಕ್ರಿಯಿಸುವುದಿಲ್ಲ ಸತ್ಯವೇದವು ದೇವರು ನಮಗಾಗಿ ಕಳುಹಿಸಿರುವ ಆಹ್ವಾನವಾಗಿದೆ ಪರಲೋಕದ ಆಶೀರ್ವಾದದ ಬೆಲೆಯನ್ನು ತಿಳಿದು ದೇವರ ಆಹ್ವಾನದ ಅರ್ಥವನ್ನು ತಿಳಿದುಕೊಂಡವರಿಗೆ ದೇವರು ನಿತ್ಯ ಪರ್ಲೋಕದ ಬಾಗಿಲನ್ನು ತೆರೆಯುತ್ತಾರೆ ಅವರೆಲ್ಲರೂ ಪರಲೋಕಕ್ಕೆ ಬರುವಂತೆ ದೇವರು ಅನುಮತಿಸುವರು ಇಂದು ಬೆಳಿಗ್ಗೆ ಏಳನೇ ದಿನ ಶನಿವಾರವಾದರಿಂದ ಅಥವಾ ಅದು ಸತ್ಯವೇಧದಲ್ಲಿ ಬರೆಯಲಾದ ದಿನ ಎಂದು ನೀವು ಯೋಚಿಸಿದಿರಾ ಸಬ್ಬದಿನದ ಅರ್ಥವು ಅದಕ್ಕೂ ಮೀರಿದ್ದು ನಾವು ಕೈಗೊಂಡು ನಡೆಯಲು ಎಲ್ಲಾ ಕಟ್ಟಳೆ ನಿಯಮ ಹಾಗೂ ದೇವರ ಆಜ್ಞೆಗಳು ಎಷ್ಟು ಅಮೂಲ್ಯ ಎಂದು ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು ದಾವಿದನು ಕೇಳಿದಂತೆ ದೇವರಲ್ಲಿ ಕೇಳಬೇಕು ನನ್ನ ಕಣ್ಣು ತೆರೆ ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು ದೇವರು ಇವೆಲ್ಲ ನಿಯಮಗಳನ್ನು ಏಕೆ ಮಾಡಿದರು ದೇವರು ಆ ಎಲ್ಲ ಪಾಪಿಗಳನ್ನು ಪರಲೋಕದಿಂದ ನೇರವಾಗಿ ನರಕಕ್ಕೆ ಹಾಕಿ ನಾಶ ಮಾಡಿದ್ದಾರೆ ಅದು ಬಹಳ ಸಾಧಾರಣ ಹಾಗೂ ಸುಲಭವಾಗುತ್ತಿತ್ತು ನಮ್ಮಲ್ಲಿ ಈ ರೀತಿಯ ನಂಬಿಕೆ ಹಾಗೂ ನಿರ್ಧಾರವಿರಬೇಕು ದೇವರು ಪಾಪಿಗಳಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ದೇವರ ನಿಯಮವನ್ನು ಒಡೆಯಲು ಎಷ್ಟು ಧೈರ್ಯ ನಾವು ಮತ್ತೆ ಎಂದಿಗೂ ದೇವರ ನಿಯಮವನ್ನು ಭಂಗಪಡಿಸುವುದಿಲ್ಲ ದೇವರು ನಮ್ಮ ರಕ್ಷಣೆ ಹಾಗೂ ಆಶೀರ್ವಾದಕ್ಕಾಗಿ ನಿಯಮವನ್ನು ಕೊಟ್ಟಿದ್ದಾರೆ ಎಂದು ಬರೆಯಲಾಗಿದೆ ನಾವು ಪರಲೋಕಕ್ಕೆ ಪ್ರವೇಶಿಸಲೆಂದು ದೇವರು ನಮಗೆ ನಿಯಮವನ್ನು ದಯಪಾಲಿಸಿದ್ದಾರೆ ಈ ಕಾರಣದಿಂದಲೇ ರೋಮಾಪುರದವರಿಗೆ ಎಂಟರಲ್ಲಿ ದೇವರ ನಿಯಮವು ಜೀವದ ನಿಯಮ ಎಂದು ಹೇಳುತ್ತದೆ ಅಲ್ಲವೇ ಪವಿತ್ರಾತ್ಮನಿಂದಾದ ನಿಯಮವು ಲೋಕದಲ್ಲಿರುವ ನಿಯಮಗಳಿಗಿಂತ ವಿಭಿನ್ನವಾಗಿದೆ ಅದು ಪಾಪಗಳನ್ನು ತೆಗೆಯುತ್ತದೆ ದೇವರು ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶಮಿಸಿ ಪರಲೋಕಕ್ಕೆ ಮುನ್ನಡೆಸಲು ನಿಯಮವನ್ನು ಸ್ಥಾಪಿಸಿದರು ಅದು ನಮಗಾಗಿ ಆಗಿದೆ ಆದರೆ ಲೋಕದಲ್ಲಿರುವ ಅನೇಕ ಜನರು ಆಹ್ವಾನವನ್ನು ಒಪ್ಪಿಕೊಂಡಿಲ್ಲ ಏಳ್ನೂರು ಕೋಟಿ ಜನರಲ್ಲಿ ಕೆಲವರು ಮಾತ್ರ ಈ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ನಾವು ಜೀವದ ದಾರಿಗೆ ಅಂದರೆ ಪರಲೋಕದ ದಾರಿಗೆ ಆಹ್ವಾನಿಸಲ್ಪಟ್ಟಿದ್ದೇವೆ ನಾವು ಇದರ ಕುರಿತು ಬಹಳ ಹೆಮ್ಮೆ ಪಡಬೇಕು ಆಹ್ವಾನಿಸಲ್ಪಟ್ಟವರು ಮಾತ್ರ ಚಿಯೋನಿಗೆ ಬರಲು ಸಾಧ್ಯ ಸಬ್ಬದ್ದಿನವನ್ನು ಆಚರಿಸಲು ಬಂದಿರುವ ನೀವೆಲ್ಲರೂ ದೇವರಿಂದ ಆಹ್ವಾನಿಸಲ್ಪಟ್ಟವರು ಎಂದು ಸತ್ಯವೇದ ಮೂಲಕ ದೃಢಪಡಿಸಿಕೊಳ್ಳೋಣ ಆದಿಕಾಂಡ ಅಧ್ಯಾಯ ಎರಡನ್ನು ನೋಡೋಣ ಆದಿಕಾಂಡ ಅಧ್ಯಾಯ ಎರಡು ವಚನ ಒಂದು ಹೀಗೆ ಹೇಳುತ್ತದೆ ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿಕಾರ್ಯವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ಏಳನೇ ದಿನ ವಿಶ್ರಮಿಸಿದರು ಹಾಗಾಗಿ ಆ ದಿನವನ್ನು ಸಬ್ಬತ್ ದಿನ ಎಂದು ಕರೆಯಲಾಗುತ್ತದೆ ಏಕೆಂದರೆ ಸಬ್ಬತ್ ಎಂದರೆ ವಿಶ್ರಾಂತಿ ದೇವರು ಏಳನೇ ದಿನವನ್ನು ಆಶೀರ್ವದಿಸಿ ಅದನ್ನು ಏನು ಮಾಡಿದರು ಅದನ್ನು ಪರಿಶುದ್ಧ ಮಾಡಿದರು ದೇವರು ತನ್ನ ಸೃಷ್ಟಿಕಾರ್ಯವನ್ನು ಮುಗಿಸಿ ಆ ದಿನದಲ್ಲಿ ವಿಶ್ರಮಿಸಿಕೊಂಡದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿ ಮಾಡಿದರು ಹಾಗಾದರೆ ದೇವರಿಂದಹ್ವಾನಿಸಲ್ಪಟ್ಟವರು ದೇವರಿಂದ ಮಾಡಲಾದ ಸಬ್ಬದಿನದಂದು ಏನು ಮಾಡಬೇಕು ಅವರು ಬರಬೇಕು ದೇವರು ಏಳನೇ ದಿನವನ್ನು ಆಶೀರ್ವದಿಸಿ ಅದನ್ನು ಪರಿಶುದ್ಧಗೊಳಿಸಿ ದೇವರ ಆಶೀರ್ವಾದಗಳ ದಿನದೊಂದು ಬರುವಂತೆ ಜನರೆಲ್ಲರಿಗೂ ಆಹ್ವಾನಿಸಿದ್ದಾರೆ ವಿಮೋಚನ ಕಾಂಡ ಇಪ್ಪತ್ತರಲ್ಲಿ ಹೆಚ್ಚು ದೃಢಪಡಿಸಿಕೊಳ್ಳೋಣ ಇಪ್ಪತ್ತರ ಮೂಲಕ ದೇವರು ಲೋಕದಲ್ಲಿರುವ ಎಲ್ಲಾ ಜನರಿಗೆ ಆಹ್ವಾನವನ್ನು ಕಳುಹಿಸಿದ್ದಾರೆ ಅಧ್ಯಾಯ ಇಪ್ಪತ್ತು ವಚನ ಎಂಟನ್ನು ನೋಡೋಣ ದಿನವನ್ನು ದೇವರ ದಿನವೆಂದು ಏನು ಮಾಡಬೇಕು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಅದರ ಅರ್ಥ ಅವರು ದಿನದೊಂದು ದೇವರ ಬಳಿ ಬರಬೇಕು ಎಂಬುದಾಗಿದೆ ಅಲ್ಲವೇ ಲೋಕದ ಜನರು ಬಾಳನ ಆಹ್ವಾನವನ್ನು ಸ್ವೀಕರಿಸಿ ಭಾನುವಾರ ಸಭೆಗಳಿಗೆ ಹೋಗುತ್ತಾರೆ ಅವರು ಸತ್ಯವೇದದ ಅರವತ್ತಾರು ಪುಸ್ತಕಗಳನ್ನು ಬರೆದು ಜೀವ ಹಾಗೂ ಉಸಿರನ್ನು ಕೊಟ್ಟ ರಕ್ಷಣೆಯ ದಾರಿಯನ್ನು ತೆರೆದಿರುವ ದೇವರ ಆಹ್ವಾನವನ್ನು ಅಲೆಕ್ಷಿಸುತ್ತಾರೆ ವಚನ ಒಂಬತ್ತನ್ನು ನೋಡೋಣ ಆರು ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲಾ ಮಾಡಬೇಕು ಏಳನೇ ದಿನವೂ ನಿನ್ನ ದೇವರಾದ ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡಾಳು ಹೆಣ್ಣಾಳು ಪಶುಗಳು ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು ಆರು ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಆದ್ದರಿಂದ ಯಹೋವನು ಏನು ಮಾಡಿದನು ಯಹೋವನು ಸಬ್ಬದ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ದೇವರು ಏಳನೇ ದಿನವನ್ನು ಪರಿಶುದ್ಧ ದಿನವಾಗಿ ಆಶೀರ್ವದಿಸಿದರು ಎಂದು ಬರೆಯಲಾಗಿದೆ ಈ ಪವಿತ್ರ ಹಾಗೂ ಆಶೀರ್ವಸಲ್ಪಟ್ಟ ದಿನದೊಂದು ದೇವರು ನಮ್ಮನ್ನು ಬರಲು ಆಹ್ವಾನಿಸಿದ್ದಾರೆ ದೇವರು ಈ ಪವಿತ್ರ ದಿನವನ್ನು ಗೊತ್ತುಪಡಿಸಿದ್ದಾರೆ ದೇವರು ಪರಲೋಕದ ಬಾಗಿಲನ್ನು ತೆರೆದಿದ್ದಾರೆ ಹಾಗಾಗಿ ಆ ದಿನದೊಂದು ನಾವು ದೇವರನ್ನು ಸ್ತುತಿಸಿ ಆರಾಧಿಸಬಹುದು ನಮ್ಮ ಮೇಲೆ ಕರುಣೆ ಹೊಂದುತ್ತಾ ಮತ್ತೊಮ್ಮೆ ಪಾಪಗಳ ಕ್ಷಮೆಯ ಅನುಗ್ರಹವನ್ನು ಸ್ವೀಕರಿಸಲು ಮನುಕುಲಕ್ಕೆ ದೇವರು ದಾರಿಯನ್ನು ತೆರೆದಿದ್ದಾರೆ ಎಷ್ಟಾದರೂ ಅವರು ದೇವರ ಆಹ್ವಾನಕ್ಕೆ ಉತ್ತರಿಸಲಿಲ್ಲ ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಭೂಮಿಯಲ್ಲಿ ದೇವರ ಧ್ವನಿಗೆ ಕಿವಿಗೊಡುವ ಜನರಿದ್ದಾರೆ ಅದು ಚಿಯೋನಿನ ಮಕ್ಕಳಾದ ನಾವಾಗಿದ್ದೇವೆ ನಾವು ಇಂದು ಆಚರಿಸುತ್ತಿರುವ ಸಬ್ಬದಿನವೂ ಅದೇ ಅರ್ಥವನ್ನು ಒಳಗೊಂಡಿದೆ ವಿಮೋಚನಾ ಕಾಂಡ ಅಧ್ಯಾಯ ಮೂವತ್ತೊಂದು ವಚನ ಹದಿಮೂರರ ಮೂಲಕ ಅದನ್ನು ದೃಢಪಡಿಸಿಕೊಳ್ಳೋಣ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ ನಾನು ನೇಮಿಸಿರುವ ಏನನ್ನು ದಿನಗಳನ್ನು ನೀವು ತಪ್ಪದೆ ಆಚರಿಸಬೇಕು ಬಾಳನ ನಿಯಮಗಳನ್ನಲ್ಲ ಆದರೆ ನನ್ನ ಸಬ್ಬದಿನವನ್ನು ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯಹೋವನ್ನು ನಾನೇ ಎಂದು ನೀವು ತಿಳುಕೊಳ್ಳುವಂತೆ ಇದೆ ಏನಾಗಿರುವುದು ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು ಸಬ್ಬ ದೇವರ ಹಾಗೂ ನಮ್ಮ ಮಧ್ಯೆ ಇರುವ ಗುರುತು ವಚನ ಹದಿನಾಲ್ಕು ಆದ ಕಾರಣ ನೀವು ಸಬ್ಬ ದಿನವನ್ನು ಯಾವ ದಿನವೆಂದು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು ಅವರು ಬಯಸಿದರೂ ಎಲ್ಲರೂ ಈ ಸ್ಥಳಕ್ಕೆ ಬರಲು ಸಾಧ್ಯವಿಲ್ಲ ಇದು ದೇವರಿಂದ ಆಹ್ವಾನಿಸಲಾದವರು ಮಾತ್ರ ಬರಲು ಸಾಧ್ಯವಾದ ಸ್ಥಳವಾಗಿದೆ ದೇವರಿಂದ ಆಹ್ವಾನಿಸಲಾದವರಿಗೆ ಮಾತ್ರ ಈ ಸ್ಥಳವಾಗಿದೆ ನೀವು ಬಯಸದರಿಂದ ಹಾಗೆ ಸುಮ್ಮನೆ ವೈಟ್ ಹೌಸ್ಗೆ ಪ್ರವೇಶಿಸಲು ಸಾಧ್ಯವೇ ಯಾರು ಅಂತಹ ಸ್ಥಳವನ್ನು ಪ್ರವೇಶಿಸಲು ಸಾಧ್ಯ ಆಹ್ವಾನಿಸಲ್ಪಟ್ಟವರು ಮಾತ್ರ ಅವರು ಆಹ್ವಾನಿಸಲ್ಪಟ್ಟರು ಅವರು ಯಾವ ಸಮಯದಲ್ಲಾದರೂ ಅಲ್ಲಿಗೆ ಹೋಗಲಾಗದು ನೇಮಕವಾದ ಸಮಯದಲ್ಲಿ ಮಾತ್ರ ನೇಮಕವಾದ ದಿನದಲ್ಲಿ ಅವರು ಹೋಗಬಹುದು ಇಂದು ಈ ಸಬ್ಬ ದಿನದ ಮೂಲಕ ದೇವರಿಂದ ಆಹ್ವಾನಿಸಲ್ಪಟ್ಟಿದ್ದೇವೆ ದೇವರ ಅನುಗ್ರಹಕ್ಕೆ ಕೃತಜ್ಞತೆ ಅದು ದೇವರು ನಮ್ಮನ್ನು ಪವಿತ್ರಗೊಳಿಸಿ ಆಶೀರ್ವದಿಸುವ ದಿನ ನಾವು ಈ ಸಬ್ಬ ದಿನ ಆಹ್ವಾನಿಸಲ್ಪಟ್ಟಿದ್ದೇವೆ ಆದರೆ ಲೋಕದಲ್ಲಿರುವ ಎಲ್ಲಾ ಜನರ ಕುರಿತು ಯೋಚಿಸೋಣ ಅವರು ದೇವರನ್ನು ನಂಬುತ್ತೇವೆ ಎಂದು ಹೇಳಿಕೊಂಡರು ದೇವರ ಆಹ್ವಾನವನ್ನು ಸ್ವೀಕರಿಸುತ್ತಿದ್ದಾರಾ ಇಲ್ಲ ಸ್ವೀಕರಿಸುತ್ತಿಲ್ಲ ವಚನ ಹದಿನಾಲ್ಕರೊಂದಿಗೆ ಮುಂದುವರಿಸೋಣ ಆದ ಕಾರಣ ನೀವು ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು ಅದನ್ನು ಅಪರಿಚಿತವಾದದೆಂದು ಎಣಿಸಿ ನಡೆದವನಿಗೆ ಏನಾಗಬೇಕು ಮರಣ ಶಿಕ್ಷೆ ಆಗಬೇಕು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ಅದು ಅತಿ ಪವಿತ್ರ ದಿನವಾಗಿದೆ ಅದನ್ನು ಅಪರಿಶುದ್ಧವಾದದೆಂದು ಎಣಿಸಿ ನಡೆದವನಿಗೆ ಮರಣ ಶಿಕ್ಷೆ ಆಗಬೇಕು ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದು ಹಾಕಲ್ಪಡಬೇಕು ಆರು ದಿನಗಳು ಕೆಲಸ ಮಾಡಬೇಕು ಏಳನೇ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬ ದಿನವಾಗಿದೆ ಅದು ಯಹೋವನಿಗೆ ಪರಿಶುದ್ಧವಾದ ದಿನ ಇಂತಹ ಸಬ್ಬ ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣ ಶಿಕ್ಷೆಯಾಗಬೇಕು ಆದ್ದರಿಂದ ಸಬ್ಬ ದಿನವನ್ನು ಆಚರಿಸಬೇಕು ಈ ಆಚರಣೆಯು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ ನನಗೂ ಇಸ್ರಾ ನಡುವೆ ಇದು ಸದಾಕಾಲವೂ ಗುರುತು ಆರು ದಿನಗಳಲ್ಲಿ ಯಹೋವನು ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಏಳನೇ ದಿನದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಂಡನಲ್ಲವೇ ಇದು ನನಗೂ ನಿಮಗೂ ಇರುವ ಗುರುತು ಎಂದು ದೇವರು ಹೇಳಿದ್ದಾರೆ ಸಬ್ಬ ದೇವರು ನಮ್ಮ ದೇವರು ಹಾಗೂ ನಾವು ದೇವರ ಜನರು ಎಂಬುದನ್ನು ದೃಢಪಡಿಸುತ್ತದೆ ಹಾಗಾದರೆ ಆಹ್ವಾನವನ್ನು ಸ್ವೀಕರಿಸದ ಜನರು ದೇವಜನರಾಗಲು ಸಾಧ್ಯವೇ ಸತ್ಯವಿಧದ ಬೋಧನೆಗಳ ಪ್ರಕಾರ ಸಬ್ಬ ದಿನವನ್ನು ಆಚರಿಸದವರು ದೇವಜನರಾಗಲು ಎಂದಿಗೂ ಸಾಧ್ಯವಾಗುವುದಿಲ್ಲ ಇಂದು ನಾವು ದೇವರ ಅಂತಹ ಆಶೀರ್ವಾದದಲ್ಲಿ ನೆಲೆಸುತ್ತಿದ್ದೇವೆ ನಾವು ಬರೀ ಸಬ್ಬದ ದಿನವು ಏಳನೇ ದಿನವಾದ ಶನಿವಾರ ಹಾಗಾಗಿ ನಾವು ಸಭೆಗೆ ಹೋಗೋಣ ಎಂದು ಹೇಳಬಾರದು ಈ ದಿನ ನಾನು ನಿಮ್ಮನ್ನು ಆಶೀರ್ವದಿಸುವೆನು ಎಂದು ದೇವರು ಹೇಳಿದರು ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡುದರಿಂದ ಅವರು ದಿನವನ್ನು ಪವಿತ್ರ ಮಾಡಿದರು ನಾವು ಪರಲೋಕದ ನಿಯಮವನ್ನು ಭಂಗಪಡಿಸಿ ಭೂಮಿಗೆ ದೊಬ್ಬಲ್ಪಟ್ಟೆವು ನಾವು ಭೂಮಿಯಲ್ಲಿ ಪುನಃ ದೇವರ ನಿಯಮವನ್ನು ಎಂದಿಗೂ ಭಂಗಪಡಿಸಿ ನರಕದ ನಿತ್ಯ ಶಿಕ್ಷೆಗೆ ಬಿಸಾಡಲ್ಪಡಬಾರದು ನಾನು ನಿಮ್ಮನ್ನು ನರಕದಿಂದ ಕಾಪಾಡಲು ಇದನ್ನು ಮಾಡುತ್ತಿದ್ದೇನೆ ನಾನು ಈ ನಿಯಮವನ್ನು ನಿಮಗಾಗಿ ಸ್ಥಾಪಿಸಿದ್ದೇನೆ ನಾನು ನಿಮ್ಮನ್ನು ಆಶೀರ್ವದಿಸಲು ಒಡಂಬಡಿಕೆಯನ್ನು ಕೊಡುತ್ತಿದ್ದೇನೆ ನಾನು ಇದನ್ನು ನಿಮ್ಮ ಪಾಪಗಳ ಕ್ಷಿಮೆಗಾಗಿ ಮಾಡುತ್ತಿದ್ದೇನೆ ನೀವು ಎರೆಮಿಯ ಅಧ್ಯಾಯ ಮೂವತ್ತೊಂದು ವಚನ ಮೂವತ್ತೊಂದನ್ನು ಓದಿದಾಗ ಅದರಲ್ಲಿ ದೇವರು ನಮ್ಮ ಪಾಪಗಳಿಗಾಗಿ ಹೊಸ ಒಡಂಬಡಿಕೆ ನಿಯಮ ಹಾಗೂ ಆಜ್ಞೆಗಳನ್ನು ಸ್ಥಾಪಿಸಿದರೆಂದು ಹೇಳುತ್ತದಲ್ಲವೇ ನಾವು ದಿನವನ್ನು ಅದರ ಅರ್ಥವನ್ನು ತಿಳಿಯದೆ ಬರೀ ರೂಢಿಯಾಗಿ ಆಚರಿಸಬಾರದು ನಾವು ಪರಲೋಕದ ಕುಟುಂಬದಂತೆ ಈ ರಕ್ಷಣೆಯ ಸ್ಥಳಕ್ಕೆ ಆಹ್ವಾನಿಸಲ್ಪಟ್ಟು ಆಗಿದ್ದೇವೆ ಎಲ್ಲರೂ ಸಬ್ಬದಿನವನ್ನು ಆಚರಿಸಲು ಸಾಧ್ಯವಿಲ್ಲ ನೀವು ದೇವರಿಂದ ಕರೆಯಲ್ಪಟ್ಟು ಆರಿಸಲ್ಪಟ್ಟದಿದ್ದರೆ ಈ ಸ್ಥಳಕ್ಕೆ ನೀವು ಆಹ್ವಾನಿಸಲ್ಪಡುವುದಿಲ್ಲ ಹಾಗಾಗಿ ನಾವು ಈ ಆಹ್ವಾನವನ್ನು ನಿರಾಕರಿಸದಿರೋಣ ನೀವು ಎಂದಾದರೂ ಆ ನಾನು ನನ್ನ ಸ್ನೇಹಿತನನ್ನು ಸಂಧಿಸಬೇಕು ನಾನು ಸಬ್ಬದಿನವನ್ನು ಆಚರಿಸಲ ಅಥವಾ ನನ್ನ ಸ್ನೇಹಿತನನ್ನು ಸಂಧಿಸಲ ಎಂದು ಚಿಂತಿಸಿದ್ದೀರಾ ನಿರ್ಧಾರ ಮಾಡಿ ಯಾವುದು ಬಹಳ ಮುಖ್ಯ ನಾವು ಯಾವುದಕ್ಕಾಗಿ ಜೀವಿಸಬೇಕು ನೀವು ಸಬ್ಬದಿನದೊಂದು ಅಂತಹ ವಾಗ್ದಾನಗಳನ್ನು ಮಾಡಿಕೊಳ್ಳದೆ ಇರುವುದು ಉತ್ತಮ ಅಲ್ಲವೇ ದೇವರು ನಮ್ಮನ್ನು ಆಹ್ವಾನಿಸಿದ್ದಾರೆ ನಾವು ಆಹ್ವಾನದ ಕುರಿತು ಹಗುರವಾಗಿ ಯೋಚಿಸಿದರೆ ಅದು ತಪ್ಪಾಗುತ್ತದೆ ಅದು ಆಧ್ಯಾತ್ಮಿಕವಾಗಿ ಬುದ್ಧಿ ಇಲ್ಲದ ಕೃತ್ಯವಾಗಿದೆ ನೇಹಮಿಯನ ಪುಸ್ತಕವನ್ನು ನೋಡೋಣ ನೆಹಮಿಯ ಅಧ್ಯಾಯ ಹದಿಮೂರು ವಚನ ಹದಿನೈದು ಆ ಕಾಲದಲ್ಲಿ ಜನರು ಸಬ್ಬ ದಿವಸ ಯಹೋದ ದೇಶದಲ್ಲಿ ತೊಟ್ಟಿಯೊಳಗೆ ದ್ರಾಕ್ಷ ತುಳಿಯುವುದನ್ನು ಕಣದ ಕಾಳನ್ನು ಕೂಡಿಸಿ ಆ ಕಾಳು ದ್ರಾಕ್ಷರಸ ದ್ರಾಕ್ಷಿ ಅಂಜೂರದ ಹಣ್ಣು ಈ ಮುಂತಾದವುಗಳನ್ನು ಕತ್ತೆಗಳ ಮೇಲೆ ಹೇರಿಕೊಂಡು ಆ ದಿನದಲ್ಲೇ ಎರಸಲೇಮಿಗೆ ತರುವುದನ್ನು ಕಂಡು ಅವರು ಆ ಆಹಾರ ಪದಾರ್ಥಗಳನ್ನು ಮಾರುವುದಕ್ಕೆ ಬಂದಾಗ ಅವರನ್ನು ಗದರಿಸಿದೆನು ಇದಲ್ಲದೆ ದೇಶದಲ್ಲಿ ವಾಸಿಸುತ್ತಿದ್ದ ತೂರ್ಯರು ಮೀನು ಮುಂತಾದ ಸರಕುಗಳನ್ನು ತಂದು ಯಹೋದಿಯರಿಗೆ ಸಬ್ಬ ದಿನದಲ್ಲಿ ಎರುಸುಲೇಮಿನಲ್ಲೇ ಮಾರುತ್ತಿದ್ದರು ಆಗ ನಾನು ಯಹೋದ ಶ್ರೀಮಂತರಿಗೆ ನೀವು ಮಾಡುವುದು ಎಂತ ದುಷ್ಕೃಷ್ಣ ನೀವು ಸಬದಿನವನ್ನು ಅಶುದ್ಧ ಮಾಡುತ್ತೀರಿ ದಿನವನ್ನು ಅಶುದ್ಧ ಮಾಡುವುದನ್ನು ಸತ್ಯವೇದವು ವರ್ಣಿಸುತ್ತದೆ ನೀವು ಮಾಡುವುದು ಎಂದ ನೀವು ದೇವರ ವಿಧಿ ಆತನ ನಿಯಮ ಹಾಗೂ ಆಜ್ಞೆಯ ವಿರುದ್ಧ ಹೋಗುತ್ತಿದ್ದೀರಾ ರಾಜ್ಯಪಾಲನಾದ ನೆಹಮಿಯನ್ನು ಈ ವಿಷಯದ ಕುರಿತು ಬಹಳ ಗಂಭೀರವಾಗಿ ಮಾತನಾಡಿದನು ವಚನ ಹದಿನೆಂಟರೊಂದಿಗೆ ಮುಂದುವರಿಸೋಣ ನಿಮ್ಮ ಪೂರ್ವಿಕರು ಹೀಗೆ ಮಾಡಿದ್ದರಿಂದ ನಮ್ಮ ದೇವರು ಈ ಎಲ್ಲಾ ಕೇಡನ್ನು ನಮ್ಮ ಮೇಲೆಯೂ ನಮ್ಮ ಪಟ್ಟಣದ ಮೇಲೆಯೂ ಬರಮಾಡಿದನಲ್ಲವೇ ಹೀಗಿರಲಾಗಿ ನೀವು ಸಬ್ಬದಿನವನ್ನು ಅಶುದ್ಧ ಮಾಡಿ ಇಸ್ರಾಯೇಲರ ಮೇಲಿದ್ದ ದೇವಕೋಪವನ್ನು ಹೆಚ್ಚಿಸುತ್ತೀರೇನು ಎಂದು ಹೇಳಿ ಅವರನ್ನು ಗದರಿಸಿದೆನು ವಚನ ಹತ್ತೊಂಬತ್ತು ಇದಲ್ಲದೆ ಸಬ್ಬದಿನ ಪ್ರಾರಂಭವಾಗುವುದಕ್ಕಿಂತ ಮೊದಲು ಎರಸಲೇಮಿನ ಬಾಗುಲಗಳಲ್ಲಿ ಕತ್ತಲಾಗಿರುವಾಗಲೇ ಕದಗಳನ್ನು ಮುಚ್ಚಿಸಿ ಸಬ್ಬದಿನವೂ ಗತಿಸುವುದಕ್ಕಿಂತ ಮುಂಚೆ ಅವುಗಳನ್ನು ತೆರೆಯಬಾರದೆಂದು ಆಜ್ಞಾಪಿಸಿ ಯಾವ ಹೊರೆಯೂ ಒಳಗೆ ಬಾರದಂತೆ ನನ್ನ ಸೇವಕರಲ್ಲಿ ಕೆಲವರನ್ನು ಬಾಗುಲಗಳ ಬಳಿಯಲ್ಲಿ ಕಾವಲರಿಸಿದ್ದೆನು ಆದ್ದರಿಂದ ವರ್ತಕರು ಎಲ್ಲಾ ತರಹದ ದಿನಸುಗಳನ್ನು ಮಾರುವುದಕ್ಕೆ ಬಂದವರು ಒಂದೆರಡು ಸಾರಿ ಎರಸಲೇಮಿನ ಹೊರಗೆ ಇಳುಕೊಂಡರು ಕಡೆಯಲ್ಲಿ ನಾನು ಅವರನ್ನು ನೀವು ಗೋಡೆಯ ಹೊರಗೆ ಕೇಳಿಕೊಂಡಿದ್ದೀರಿ ನೀವು ತಿರುಗಿ ಹೀಗೆ ಮಾಡಿದರೆ ನಿಮ್ಮನ್ನು ಹಿಡಿಸುವೇನು ಎಂದು ಗದರಿಸಲು ಅವರು ಅಂದಿನಿಂದ ಸಬ್ಬದಿನದಲ್ಲಿ ತಿರುಗಿ ಬರಲಿಲ್ಲ ನೆಹಮಿಯ ಹಾಗೂ ಹೆಸರನಂತೆ ಜನರು ಸಬ್ಬದಿನವನ್ನು ಅಶುದ್ಧ ಮಾಡದೇ ಇರುವುದಕ್ಕೆ ಬಹಳ ಗಮನ ವಹಿಸಿದರು ಹಳೆ ಓಡಂಬಡಿಕೆಯ ದೇವರ ವಾಕ್ಯದ ಪ್ರಕಾರ ಸಬ್ಬದ್ದಿನದೊಂದು ಜನರಿಗೆ ಮನೆಯಲ್ಲಿ ಅಡುಗೆ ಮಾಡಲು ಸಹ ಅನುಮತಿ ಇರಲಿಲ್ಲ ಶುಕ್ರವಾರ ಅವರು ಸಬ್ಬದ್ದಿನಕ್ಕಾಗಿ ಆಹಾರವನ್ನು ಸಿದ್ಧ ಮಾಡುತ್ತಿದ್ದರು ಈ ಕಾರಣದಿಂದಲೇ ಶುಕ್ರವಾರವನ್ನು ದಿನದ ಸೋರಣೆಯ ದಿನ ಎಂದು ಕರೆಯುತ್ತಾರೆ ವಿಶೇಷವಾಗಿ ಆ ದಿನಕ್ಕೆ ಪರಿವರ್ತಕವನ್ನು ಸೇರಿಸಲಾಗಿದೆ ದೇವರು ಅಷ್ಟು ಅಮೂಲ್ಯವೆಂದೆಣಿಸುತ್ತಾರೆ ಆದರೆ ಅಡುಗೆಯ ಜೊತೆಗೆ ಸಬ್ಬ ದಿನ ಏನೂ ಮಾಡುತ್ತಿರಲಿಲ್ಲ ಎಂದು ತಿಳಿದು ಅನ್ಯ ಜನರು ಆಹಾರವನ್ನು ಮಾರಲು ಬರುತ್ತಿದ್ದರು ಅವರು ಸಾಮಗ್ರಿಗಳನ್ನು ಮಾರಲು ಎರುಸಲೇಂ ಪಟ್ಟಣದ ಸುತ್ತ ಸುಳಿಯುವಾಗ ರಾಜ್ಯಪಾಲನದ ನೆಹಮಿಯನ್ನು ಅವರ ಮೇಲೆ ಕೋಪಗೊಂಡನು ನಿಮ್ಮ ಪೂರ್ವಜರು ದೇವರ ಆಗ್ನೇಯದ ದಿನವನ್ನು ಆಚರಿಸುತ್ತಿರುವುದರಿಂದ ನೀವು ಸಾರ್ವಭೌಮತ್ವವನ್ನು ಕಳೆದುಕೊಂಡು ಬೇರೆ ದೇಶಗಳಿಗೆ ಸೆರೆಯಾಳಾಗಿ ಹೋಗುವ ಬಿಕ್ಕಟ್ಟಿನಲ್ಲಿದ್ದೀರಿ ಅಲ್ಲವೇ ನೀವು ದಿನವನ್ನು ಅಶುದ್ಧ ಮಾಡುವ ಈ ದುಷ್ಟ ವಿಷಯವನ್ನು ಹೇಗೆ ಮಾಡುತ್ತಿದ್ದೀರಿ ದಿನವನ್ನು ಅಶುದ್ಧ ಮಾಡುವುದು ದುಷ್ಟ ವಿಷಯ ಎಂದು ನಿಮಗೆ ಗೊತ್ತಿಲ್ಲವೇ ಅವನ ದೃಢ ಪ್ರತಿಜ್ಞೆಯ ದೃಶ್ಯವು ನೆಹಮಿಯ ಅಧ್ಯಾಯ ಹದಿಮೂರರಲ್ಲಿ ದಾಖಲಾಗಿದೆ ದಿನವನ್ನು ಕೇವಲ ಒಂದು ನಿರ್ದಿಷ್ಟ ಕಾಲದಲ್ಲಿ ಮಾತ್ರ ಆಚರಣೆ ಮಾಡಬೇಕೆಂದಲ್ಲ ಆದರೆ ಪರಲೋಕಕ್ಕೆ ಹೋಗುವ ತನಕ ಆಚರಿಸಬೇಕು ಏಷ್ಯಾಯ ಅಧ್ಯಾಯ ಐವತ್ತಾರು ವಚನ ಒಂದು ಯಹೋವನು ಹೀಗೆನ್ನುತ್ತಾನೆ ನ್ಯಾಯವನ್ನು ಅನುಸರಿಸಿರಿ ಧರ್ಮವನ್ನು ಆಚರಿಸಿರಿ ಏಕೆಂದರೆ ನನ್ನ ವಿಮೋಚನ ಕ್ರಿಯೆಯು ಬೇಗನೆ ಬರುವುದು ನನ್ನ ರಕ್ಷಣಾ ಧರ್ಮದ ಕಾರ್ಯವು ಶೀಘ್ರವಾಗಿ ವ್ಯಕ್ತವಾಗುವುದು ಈ ವಿಧಿಯನ್ನು ಕೈಗೊಳ್ಳುವ ಮನುಷ್ಯನು ಧನ್ಯನು ಇದನ್ನೇ ಭದ್ರವಾಗಿ ಹಿಡಿದು ಸಬ್ಬದ್ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೇಡಿಗೂ ಕೈ ಹಾಕದ ಮಾನವನು ಭಾಗ್ಯವಂತನು ನಾವು ಭೂಮಿಗೆ ಪರ್ಲೋಕದ ಪಾಪಿಗಳಾಗಿ ಬಂದಿದ್ದೇವೆ ನಾವು ಪರ್ಲೋಕದ ನಿಯಮವನ್ನು ಒಡೆದು ಹಾಕಿದ ಬಳಿಕ ಭೂಮಿಗೆ ಬಂದಂತೆ ದೇವರು ತನ್ನ ನಿಯಮದ ಮೂಲಕ ಪರ್ಲೋಕ ರಾಜ್ಯವನ್ನು ಭೂಮಿಯಲ್ಲಿ ಪುನಃ ಸ್ಥಾಪಿಸಲು ನಮ್ಮನ್ನು ಆಹ್ವಾನಿಸಿದ್ದಾರೆ ಅದು ಯಾವ ಆಹ್ವಾನ ದೇವರು ನಮಗೆ ಪುನಃ ಜೀವಿಸುವ ದಾರಿಯನ್ನು ಅನುಗ್ರಹಿಸಿ ತನ್ನ ನಿಯಮಗಳನ್ನು ಹಿಂಬಾಲಿಸುತ್ತಾ ಅದನ್ನು ನೆರವೇರಿಸಲು ಅನುಮತಿಸಿದರು ಅವುಗಳಲ್ಲಿ ಒಂದು ನಾವು ಈಗ ಆಚರಿಸುತ್ತಿರುವ ಸಬ್ಬದಿನವಾಗಿದೆ ಹಾಗಾಗಿ ಸಬ್ಬದಿನದ ಆಹ್ವಾನಕ್ಕಾದರೂ ನಾವು ಬರೀ ಏಳನೇ ದಿನವಾದರಿಂದ ನಾವು ಹೋಗೋಣ ಎಂದು ಹೇಳದೆ ಬದಲಾಗಿ ನಮ್ಮನ್ನು ಈ ಸ್ಥಳಕ್ಕೆ ಯಾರು ಆಹ್ವಾನಿಸಿದರು ಎಂದು ನೆನಪಿಸಿಕೊಳ್ಳೋಣ ನಮ್ಮನ್ನು ಇಲ್ಲಿ ಆಹ್ವಾನಿಸಿತು ಯಾರೆಂದು ನೆನಪಿದ್ದರೆ ಅಯ್ಯೋ ನನಗೆ ಇವತ್ತು ಕೆಲಸವಿದೆ ನಾನು ಹೋಗಲಾಗದು ಎಂದು ಹೇಳುತ್ತಾ ಯಾರು ಆಹ್ವಾನವನ್ನು ನಿರಾಕರಿಸಲು ಸಾಧ್ಯ ನಾವು ಪಾಪಿಗಳೆಂದು ನಿಜವಾಗಲು ನಂಬಿದ್ದರೆ ನಾವು ಎಂದಿಗೂ ಆಹ್ವಾನವನ್ನು ನಿರಾಕರಿಸಲು ಸಾಧ್ಯವಿಲ್ಲ ನಾವು ಹೇಗೆ ನಾನು ಹೋಗಲಾಗದು ಎಂದು ಹೇಳಲು ಸಾಧ್ಯ ಬದಲಾಗಿ ನಮ್ಮನ್ನು ಆಹ್ವಾನಿಸಲು ನಾವು ಇನ್ನೂ ಹೆಚ್ಚು ಕೇಳಿಕೊಳ್ಳಬೇಕು ನಾವು ಅಂತಹ ಆಶೀರ್ವದಿಸಲ್ಪಟ್ಟ ಸ್ಥಳಕ್ಕೆ ಆಹ್ವಾನಿಸಲ್ಪಟ್ಟೆವು ನಾನು ಇವೆಲ್ಲವನ್ನು ನಿಮಗಾಗಿ ಮಾಡಿದ್ದೇನೆ ನಾನು ಈ ಒಡಂಬಡಿಕೆಯನ್ನು ನಿಮಗಾಗಿ ಸ್ಥಾಪಿಸಿದೆನು ಈ ನಿಯಮವನ್ನು ನಾನು ನಿಮಗಾಗಿ ಸ್ಥಾಪಿಸಿದೆನು ದೇವರ ಎಲ್ಲಾ ಬೋಧನೆಗಳು ಈ ರೀತಿ ಇದೆ ನಾವು ದೇವರಲ್ಲಿ ದಯವಿಟ್ಟು ನಮಗೆ ಇದನ್ನು ಮಾಡಿ ಎಂದು ಕೇಳುವಷ್ಟು ಇಚ್ಛೆಯುಳ್ಳವರಾಗಬೇಕು ಆದರೆ ನಾವು ಆಹ್ವಾನವನ್ನು ನಿರಾಕರಿಸಿ ನೆಪ ನೀಡುತ್ತಾ ದಿನದಿಂದ ದೂರವಾದರೆ ಏನಾಗುತ್ತದೆ ನಾನು ಕೆಲಸದಲ್ಲಿ ಕಾರ್ಯನಿರತನಾಗಿದ್ದೇನೆ ಹಾಗಾಗಿ ನಾನು ಪಸ್ಕವನ್ನು ಮುಂದಿನ ಸಾರಿ ಆಚರಿಸುತ್ತೇನೆ ಯಾರಾದರೂ ಹೀಗೆ ಹೇಳಿದರೆ ಅದಕ್ಕೆ ಕಾರಣ ಆತನಿಗೆ ಪಸ್ಕದ ಅರ್ಥವೂ ಗೊತ್ತಿಲ್ಲ ಎಂದಾಗಿದೆ ಇಂದು ನಾವು ಎದುರಿಸುತ್ತಿರುವ ಸಮಸ್ಯೆಯು ನಾವು ದೇವದೂತರ ಲೋಕಕ್ಕೆ ಹಿಂದಿರುಗಿದಾಗ ನಮಗೆ ನಿತ್ಯ ಪರಲೋಕ ರಾಜ್ಯವೂ ಕೊಡಲಾಗುವುದ ಇಲ್ಲವ ಎಂಬುದಾಗಿದೆ ಹಾಗಿದ್ದರೂ ಅನೇಕ ಜನರು ಲೌಕಿಕ ವಿಷಯಗಳನ್ನು ಅತಿ ಅವಸರ ಹಾಗೂ ಅಮೂಲ್ಯವೆಂದು ಪರಿಗಣಿಸುತ್ತಾ ಅದನ್ನು ಮಾಡುವುದರಲ್ಲಿ ಕಾರ್ಯನಿರತರಾಗಿದ್ದಾರೆ ಎಷ್ಟು ದುಃಖಕರ ಅವರು ದೇವರ ಈ ಕೃಪೆಯುಳ್ಳ ಆಹ್ವಾನವನ್ನು ನಿರಾಕರಿಸಿ ದೇವರಿಂದ ದೂರ ಹೋಗುತ್ತಾರೆ ಎಲ್ಲರೂ ಚಿಯೋನಿನ ಮಕ್ಕಳಾದ ನಾವು ಲೋಕವು ನಿಮಗೆ ಏನೇ ಹೇಳಿದರು ದೇವರ ಈ ಆಹ್ವಾನವನ್ನು ಎಂದಿಗೂ ನಿರಾಕರಿಸಬಾರದು ಲೋಕವು ಚಿನ್ನದ ಗಂಟನ್ನೇ ಕೊಡುವುದಾಗಿ ವಾಗ್ದಾನ ಮಾಡಿದರು ದೇವರ ಆಹ್ವಾನವನ್ನು ನಿರಾಕರಿಸಬಾರದು ಆಗ ನೀವು ಎಂದಿಗೂ ವ್ಯಥೆ ಪಡದಂತೆ ದೇವರು ಮಾಡುತ್ತಾರೆ ಏಷ್ಯ ಅಧ್ಯಾಯ ಐವತ್ತಾರನ್ನು ನೋಡೋಣ ಏಷಯ ಅಧ್ಯಾಯ ಐವತ್ತಾರು ವಚನ ಎರಡು ಈ ವಿಧಿಯನ್ನು ಕೈಗೊಳ್ಳುವ ಮನುಷ್ಯನು ಧನ್ಯನು ಇದನ್ನೇ ಭದ್ರವಾಗಿ ಹಿಡಿದು ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೇಳಿಗೂ ಕೈಯ ಹಾಕದ ಮಾನವನು ಭಾಗ್ಯವಂತನು ಯಹೋವನ್ನು ಅವಲಂಬಿಸಿದ ವಿದೇಶಿಯನು ಯಹೋವನ್ನು ತನ್ನ ಜನರಿಂದ ನನ್ನನ್ನು ಖಂಡಿತವಾಗಿ ಅಗಲಿಸುವನು ಎಂದು ಮಾತಾಡದಿರಲಿ ಮತ್ತು ನಪುಂಸಕನು ಅಯ್ಯೋ ನಾನು ಗೊಡ್ಡು ಮರ ಎಂದು ಅಂದುಕೊಳ್ಳದಿರಲಿ ದಿನವನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದದ್ದನ್ನು ಕೈಗೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಾಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರಿಗೆ ಜ್ಞಾಪಕಾರ್ಥಕವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು ಹೌದು ಎಂದಿಗೂ ಅಳಿಯದ ಶಾಶ್ವತ ನಾಮವನ್ನು ಅನುಗ್ರಹಿಸುವೆನು ಅನ್ಯ ದೇಶಿಯರಲ್ಲಿ ಯಾರು ಯಹೋವನೆಂಬ ನನ್ನನ್ನು ಅವಲಂಬಿಸಿ ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ ಸಬ್ಬ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೆಂದು ಆಚರಿಸಿ ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿಯುತ್ತಾರೋ ಅವರೆಲ್ಲರನ್ನು ಏನು ಮಾಡುವೆನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯ ಉಲ್ಲಾಸಗೊಳಿಸುವೆನು ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು ಯಜ್ಞಗಳು ನನಗೆ ಮೆಚ್ಚುಗೆಯಾಗುವವು ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ದೇವರು ಸಬ್ಬದಿನವನ್ನು ಪವಿತ್ರವಾಗಿ ಆಚರಿಸುವವರನ್ನು ತನ್ನ ಪವಿತ್ರ ಪರ್ವತಕ್ಕೆ ಕರೆತರುವರೆಂದು ಹೇಳಿದ್ದಾರೆ ಆಧ್ಯಾತ್ಮಿಕವಾಗಿ ಅದರ ಅರ್ಥ ಅವರು ನಮ್ಮನ್ನು ನಿತ್ಯ ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವರು ಎಂಬುದಾಗಿದೆ ಅವರು ನಿಮಗೆ ಆಶೀರ್ವಾದ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಸಹೋದರ ಸಹೋದರಿಯರೇ ಈಗ ನಾವೆಲ್ಲರೂ ದೇವರಿಂದ ಈ ಆಹ್ವಾನವನ್ನು ಸ್ವೀಕರಿಸಿದ್ದೇವೆ ಮುಖ್ಯವಾಗಿ ನಾವು ಆಹ್ವಾನವನ್ನು ಒಪ್ಪಿಕೊಳ್ಳುತ್ತೇವಾ ಇಲ್ಲವಾ ಎಂಬುದಾಗಿದೆ ದೇವರು ತನ್ನ ಸಬ್ಬದಿನವನ್ನು ನಮ್ಮ ಹಾಗೂ ಆತನ ನಡುವೆ ಇರುವ ಗುರುತಾಗಿ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಹಾಗಾಗಿ ನಾವು ಗುರುತು ಇಲ್ಲದೆ ಪರಲೋಕಕ್ಕೆ ಹೋದರೆ ಏನಾಗುತ್ತದೆ ಅತಾಯ ಅಧ್ಯಾಯ ಏಳು ವಚನ ಇಪ್ಪತ್ತೊಂದನ್ನು ನೋಡೋಣ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರ್ಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರ್ಲೋಕದಲ್ಲಿರುವ ನನ್ನ ತಂದೆಯ ಚಿತ್ರದಂತೆ ನಡೆಯುವವನೇ ಪರ್ಲೋಕ ರಾಜ್ಯಕ್ಕೆ ಸೇರುವನು ದೇವರ ಆಹ್ವಾನಕ್ಕೆ ಕಿವಿಗೊಡಲು ನಿರಾಕರಿಸಿದವರು ಆತುರದ ಧ್ವನಿಯಲ್ಲಿ ಓ ದೇವರೇ ದಯವಿಟ್ಟು ನನ್ನನ್ನು ಪರ್ಲೋಕವನ್ನು ಪ್ರವೇಶಿಸಲು ಅನುಮತಿಸು ದಯವಿಟ್ಟು ನನ್ನನ್ನು ಒಳಗೆ ಬಿಡಿ ಅನ್ನುವರು ಆದರೆ ದೇವರಿಗೆ ಅವರು ಪರಲೋಕದ ನಿಯಮವನ್ನು ಕೈಗೊಳ್ಳುವುದಿಲ್ಲ ಎಂದು ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಎಂದು ಹೇಳುತ್ತಾರೆ ದೇವರು ಅವರನ್ನು ನಿರಾಕರಿಸುವ ದೃಶ್ಯವನ್ನು ನೋಡೋಣ ವಚನ ಇಪ್ಪತ್ತೆರಡು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ ನಿನ್ನ ಹೆಸರನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ತಮಗೆ ಇಷ್ಟ ಬಂದಂತೆ ಮಾಡಿದರು ಅವರೆಲ್ಲರೂ ನಮಗೆ ಪಾಪಗಳ ಕ್ಷಮೆಯನ್ನು ಹಾಗೂ ಆತ್ಮರಕ್ಷಣೆಯನ್ನು ಕೊಡಲು ದೇವರು ಸ್ಥಾಪಿಸಿದ ನಿಯಮಗಳನ್ನು ಹಿಂಬಾಲಿಸದೆ ತಮಗೆ ಇಷ್ಟ ಬಂದಂತೆ ಮಾಡಿದರು ವಚನ ಇಪ್ಪತ್ಮೂರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಅವರ ಗುರುತು ಕಾಣೆನು ಎಂದು ಏಕೆ ಹೇಳಿದರು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಬಿಡುವೆನು ಇದರಿಂದ ಯೇಸುವಿನ ಮಾತಿನ ಅರ್ಥವು ಅಧರ್ಮವನ್ನು ಅಭ್ಯಾಸಿಸುವ ನೀವು ಈ ಭೂಮಿಯಲ್ಲಿ ನಿಯಮಗಳನ್ನು ಹಿಂಬಾಲಿಸಲಿಲ್ಲ ಹಾಗಾಗಿ ನಾನು ನಿಮ್ಮನ್ನು ಪರಲೋಕಕ್ಕೆ ಕರಕೊಂಡರೆ ನೀವು ಪುನಃ ಪರ್ಲೋಕದ ನಿಯಮಗಳಿಗೆ ಅವಿದೇರಾಗಿ ಪರಲೋಕದಲ್ಲಿ ಗೊಂದಲವನ್ನು ಉಂಟು ಮಾಡುವಿರಿ ಎಂದಲ್ಲವೇ ಎಂಬುದಾಗಿದೆ ಸಬ್ಬದಿನವನ್ನು ಆಚರಿಸುವುದು ಎಂದರೆ ನಮಗೆ ಅನೇಕ ಅರ್ಥಗಳನ್ನು ಕೊಡುತ್ತದೆ ಅದರ ಅರ್ಥ ನಾವು ದೇವರ ಒಡಂಬಡಿಕೆಯನ್ನು ಅವರ ವಾಗ್ದಾನವನ್ನು ಸ್ವೀಕರಿಸಿದ್ದೇವೆ ಎಂಬುದಾಗಿದೆ ಹಾಗೂ ಅದರ ಅರ್ಥ ನಾವು ದೇವರ ಆಹ್ವಾನವನ್ನು ಒಪ್ಪಿಕೊಂಡಿದ್ದೇವೆ ಎಂಬುದಾಗಿದೆ ನಾವೆಲ್ಲರೂ ಇಂದು ಇಲ್ಲಿಗೆ ದೇವರ ಆಹ್ವಾನಕ್ಕೆ ಉತ್ತರಿಸಿ ಬಂದಿದ್ದೇವೆ ನಾವು ಇಲ್ಲಿಗೆ ಬರಲು ದೇವರ ಆಹ್ವಾನವನ್ನು ಒಪ್ಪಿಕೊಂಡಂತೆ ದೇವರು ನಮಗೆ ಪಾಪಗಳ ಕ್ಷಮೆಯ ವಾಗ್ದಾನವನ್ನು ಕೊಟ್ಟು ನಮಗೆ ರಕ್ಷಣೆಯ ಒಳ್ಳೆ ಸುದ್ದಿಯನ್ನು ಹೇಳುತ್ತಾರೆ ಪರಲೋಕದ ನಿಯಮಗಳು ಎಷ್ಟು ಮುಖ್ಯ ಎಂಬುದನ್ನು ನಮಗೆ ದೇವರು ಕಲಿಸುತ್ತಾರೆ ಅಲ್ಲವೇ ಮತಾಯ ಏಳರಲ್ಲಿ ಎಷ್ಟಾದರೂ ಅವರು ಸ್ವಾಮಿ ಸ್ವಾಮಿ ನೀವು ನಮ್ಮ ತಂದೆ ಅಲ್ಲವೇ ಎಂದು ಹೇಳುತ್ತಾರೆ ತಂದೆಗೆ ಹೇಗೆ ತನ್ನ ಮಕ್ಕಳು ಗೊತ್ತಿರುವುದಿಲ್ಲ ಆದರೆ ನಮ್ಮ ದೇವರು ಏನೆಂದು ಹೇಳುತ್ತಾರೆ ನಾನೆಂದು ನಿಮ್ಮ ಗುರುತು ಕಾಣೆನು ನೀವು ನನ್ನ ಮಕ್ಕಳಾಗಿದ್ದರೆ ನೀವು ಹಾಗೆ ಮಾಡುತ್ತಿರಲಿಲ್ಲ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ದೂರ ಹೋಗಿ ಎಂದು ಹೇಳುತ್ತಾರೆ ಲೋಕದಲ್ಲಿ ಸಮುದ್ರ ತೀರದ ಮರಳಿನಂತೆ ಅನೇಕ ಸಭೆಗಳಿದ್ದರೂ ನಾವು ಇಂದು ಸಬ್ಬದಿನವನ್ನು ಆಚರಿಸಲು ಇಲ್ಲಿಗೆ ಬಂದಿದ್ದೇವೆ ನಾವು ಯಾರ ಆಹ್ವಾನವನ್ನು ಸ್ವೀಕರಿಸಿದ್ದೇವೆ ನಾವು ದೇವರ ಆಹ್ವಾನವನ್ನು ಸ್ವೀಕರಿಸಿದ್ದೇವೆ ಈ ಕಾರಣದಿಂದಲೇ ದೇವರು ಸಬ್ಬದಿನವನ್ನು ಯಹೋವನ ಸಬ್ಬತ್ ಅಥವಾ ನನ್ನ ಸಬ್ಬತ್ ಎಂದು ಕರೆದಿದ್ದಾರೆ ಯಹೋವನ್ನು ಪದೇ ಪದೇ ನನ್ನ ಸಬ್ಬತ್ ಎಂದು ಒತ್ತಿ ಹೇಳಿದ್ದಾರೆ ಏಸು ತನ್ನೇ ದಿನಕ್ಕೆ ಒಡೆಯನು ಎಂದು ಹೇಳಿಕೊಂಡಿದ್ದಾರೆ ಅಲ್ಲವೇ ಮಧ್ಯಾಯ ಅಧ್ಯಾಯ ಹನ್ನೆರಡನ್ನು ನೋಡೋಣ ಮಧ್ಯಾಯ ಅಧ್ಯಾಯ ಹನ್ನೆರಡು ವಚನ ಎಂಟು ಮನುಷ್ಯಕುಮಾರನು ಇಲ್ಲಿ ಮನುಷ್ಯಕುಮಾರನು ಏಸುವನ್ನು ಸೂಚಿಸುತ್ತಾರೆ ಅಲ್ಲವೇ ಮನುಷ್ಯಕುಮಾರನು ಯಾವುದಕ್ಕೆ ದಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಹೇಳಿದನು ಏಸು ತನ್ನನ್ನು ಭಾನುವಾರಕ್ಕೆ ಒಡೆಯನು ಎಂದು ಹೇಳಿಕೊಳ್ಳಲಿಲ್ಲ ಅವರು ಈ ಸಬ್ಬದಿನದ ಮೂಲಕ ನಾನು ನಿಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅದನ್ನು ನನ್ನ ಹಾಗೂ ನಿಮ್ಮ ನಡುವೆಗಿರುವ ಗುರುತಾಗಿ ಕೊಟ್ಟಿದ್ದೇನೆ ಹಾಗಾಗಿ ಈ ಸಬ್ಬ ದಿನದ ಮೂಲಕ ನಿಮ್ಮನ್ನು ಪರಿಶುದ್ಧಗೊಳಿಸುವ ದೇವರು ನಾನೇ ಎಂದು ನಿಮಗೆ ತಿಳಿಸುವೆನು ಎಂದು ಹೇಳುತ್ತಾ ಸ್ಪಷ್ಟವಾಗಿ ತಾವೇ ಸಬ್ಬದಿನಕ್ಕೆ ಒಡೆಯನು ಎಂದು ಪ್ರಕಟಿಸಿದ್ದಾರೆ ಹಾಗಾಗಿ ಭಾನುವಾರ ಆಚರಣೆ ಮಾಡುವವರಿಗೆ ಅವರು ಭಾನುವಾರವನ್ನು ಎಷ್ಟೇ ಬಾರಿ ಆಚರಿಸಿದರು ಅವರು ಕ್ರಿಸ್ತ ಆನ್ ಸಾಂಗ್ ಹೋಂಗ್ ಸ್ವತಃ ದೇವರೆಂದು ತಿಳಿಯಲು ಸಾಧ್ಯವೇ ಹೊಸ ತಾಯಿಯ ಅಸ್ತಿತ್ವದ ನಿಜ ಸಂಗತಿಯನ್ನು ಅವರು ತಿಳಿಯಲು ಸಾಧ್ಯವೇ ಎಂದಿಗೂ ಇಲ್ಲ ಅವರು ಏನನ್ನೂ ಅರ್ಥ ಮಾಡಿಕೊಳ್ಳಲಾಗದು ಆತ್ಮನು ಮೊದಲಗಿತ್ತಿಯು ನಮ್ಮನ್ನು ಬಾ ಎಂದು ಆಹ್ವಾನಿಸುತ್ತಿದ್ದಾರೆ ಆದರೆ ಅವರು ಆತ್ಮನು ಮೊದಲಗಿತ್ತಿಯನ್ನು ತಿಳಿಯದೆ ಆತ್ಮನು ಮೊದಲಗಿತ್ತಿಯ ಆಹ್ವಾನ ಹಾಗೂ ಕರೆಗೆ ಹೇಗೆ ಉತ್ತರಿಸಲು ಸಾಧ್ಯ ಆದರೆ ನಮ್ಮ ವಿಷಯದಲ್ಲಿ ಹೇಗಿದೆ ನಾವೆಲ್ಲರೂ ಇಲ್ಲಿ ಇಂದು ಬಂದಿದ್ದೇವೆ ಅಲ್ಲವೇ ಚಿಯೋನಿನಲ್ಲಿ ನಾವು ತಂದೆ ದೇವರು ಹಾಗೂ ತಾಯಿ ದೇವರಿಗೆ ಕೃತಜ್ಞತೆ ಅರ್ಪಿಸಿ ಅವರಲ್ಲಿ ಪ್ರಾರ್ಥಿಸಿ ಅವರನ್ನು ಸ್ತುತಿಸುತ್ತೇವೆ ನಾವು ದೇವರ ಆಹ್ವಾನವನ್ನು ಸ್ವೀಕರಿಸಿರುವುದರಿಂದ ಇವೆಲ್ಲವೂ ಸಾಧ್ಯವಾಗುತ್ತದೆ ನಾವು ಮತ್ತೊಂದು ವಚನವನ್ನು ನೋಡೋಣ ಮಾರ್ಕ ಅಧ್ಯಾಯ ಏಳು ವಚನ ಆರು ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಏಷಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ ಅವನು ಬರೆದದ್ದೇನೆಂದರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನ್ನಿಂದ ದೂರವಾಗಿದೆ ಮನುಷ್ಯರಿಂದ ಕಲಿಸಲಾಗುವ ನಿಯಮಗಳು ಮಾನವ ನಿರ್ಮಿತ ನಿಯಮಗಳು ಅವು ಅವರು ತಮ್ಮ ವಿವೇಚನೆಯಿಂದ ಸ್ಥಾಪಿಸಿರುವ ಕಟ್ಟಡಗಳಾಗಿವೆ ಹಾಗಾಗಿ ದೇವರು ಏನೆಂದು ಹೇಳಿದ್ದಾರೆ ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬದ್ದೇ ನಾವು ಪಾಪಗಳ ಕ್ಷಮೆಯನ್ನು ಹೊಂದಿ ರಕ್ಷಿಸಲ್ಪಟ್ಟು ಪರಲೋಕಕ್ಕೆ ಹೋಗಬಹುದೆಂದು ನಾವು ದೇವರನ್ನು ಆರಾಧಿಸುತ್ತೇವೆ ಅಲ್ಲವೇ ಆಗ ಮಾತ್ರ ನಾವು ನಮ್ಮ ನಂಬಿಕೆಯ ಗುರಿಯನ್ನು ಹೊಂದಲು ಸಾಧ್ಯ ತಾವು ಸಭೆಗೆ ನಿಷ್ಠೆಯಿಂದ ಹೋದರೂ ಪರಲೋಕಕ್ಕೆ ಹೋಗಲಾಗದ ಜನರಿದ್ದಾರೆ ದೇವರನ್ನು ಹುರುಪಿನಿಂದ ನಂಬಿದರೂ ಪಾಪಗಳ ಕ್ಷಮೆಯನ್ನು ಹೊಂದಲಾಗದ ಜನರಿದ್ದಾರೆ ದೇವರ ಕುರಿತು ಆಸಕ್ತಿಯಿಂದ ಬೋಧನೆ ಮಾಡಿದರೂ ರಕ್ಷಣೆ ಹೊಂದದ ಜನರಿದ್ದಾರೆ ಅವರು ದೇವರ ಆಹ್ವಾನವನ್ನು ಒಪ್ಪಿಕೊಳ್ಳದ ಜನರಾಗಿದ್ದಾರೆ ದೇವರ ಆಹ್ವಾನವನ್ನು ನಿರಾಕರಿಸುವವರು ಏನನ್ನು ಕೈಗೊಂಡು ನಡೆಯುತ್ತಾರೆ ಅವರು ದೇವರ ಆಜ್ಞೆಯನ್ನಲ್ಲ ಆದರೆ ಮಾನವ ನಿರ್ಮಿತ ನಿಯಮಗಳನ್ನು ಕೈಗೊಳ್ಳುತ್ತಾರೆ ಅವರ ಬೋಧನೆಗಳು ಮನುಷ್ಯ ನಿರ್ಮಿತ ಕಟ್ಟಳೆಗಳಾಗಿದೆ ಈ ಕಾರಣದಿಂದಲೇ ದೇವರು ಅವರು ನನ್ನನ್ನು ವ್ಯರ್ಥವಾಗಿ ಆರಾಧಿಸುತ್ತಾರೆ ಎಂದು ಹೇಳಿದ್ದಾರೆ ಅವರು ತಮ್ಮ ಸ್ವಂತ ನಿಯಮಗಳನ್ನು ಹಿಂಬಾಲಿಸಲು ದೇವರ ಆಜ್ಞೆಗಳನ್ನು ಬದಿಗಿಡುತ್ತಾರೆ ವಚನ ಎಂಟನ್ನು ಮುಂದುವರಿಸೋಣ ನೀವು ಏನನ್ನು ದೇವರ ಆಜ್ಞೆಯನ್ನು ಬಿಟ್ಟು ನೀವು ದೇವರ ಆಹ್ವಾನವನ್ನು ನಿರಾಕರಿಸಿದ್ದೀರಾ ಹಾಗೂ ಯಾರ ಸಂಪ್ರದಾಯವನ್ನು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು ಆತನು ಇನ್ನು ಅವರಿಗೆ ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ ಬಹು ಚೆನ್ನಾಗಿ ಇದೆಯಲ್ಲವೇ ಅಲ್ಲವೇ ಸಹೋದರ ಸಹೋದರಿಯರೇ ಇಂದು ನಾವು ದೇವರ ಆಹ್ವಾನವನ್ನು ಸ್ವೀಕರಿಸಿದ್ದೇವೆ ಹಾಗಾಗಿ ಈಗ ನಾವು ದೇವರು ನೆಲೆಸಿರುವ ಚಿಯೋನಿನಲ್ಲಿ ಇದ್ದೇವೆ ನಾವು ಈ ಸಬ್ಬದಿನವನ್ನು ರೂಢಿಯಾಗಿ ಮಾತ್ರ ಆಚರಿಸಿ ಹೊಸ ಹಾಡನ್ನು ಸುಮ್ಮನೆ ಹಾಡುತ್ತಾ ಕೆಲವು ಬಾರಿ ಪ್ರಾರ್ಥನೆ ಮಾಡುತ್ತಾ ಸುಮ್ಮನೆ ಪ್ರಸಂಗಗಳನ್ನು ಕೇಳುವಂತೆ ಇರಬಾರದು ನೀವು ನಿಮ್ಮ ಆಧ್ಯಾತ್ಮಿಕ ಕಣ್ಣುಗಳೊಂದಿಗೆ ಈ ಸ್ಥಳವನ್ನು ನೋಡಿದರೆ ದೇವರು ನಿಮ್ಮೆಲ್ಲರನ್ನು ಸಾವಿರಾರು ದೇವದೂತರೊಂದಿಗೆ ಕಾಯುವುದನ್ನು ನೀವು ಕಾಣುವಿರಿ ದೇವರು ನಮ್ಮ ಆರಾಧನೆಯನ್ನು ಹೇಬೇಲನ ಯಜ್ಞದಂತೆ ಸಂತೋಷವಾಗಿ ಒಪ್ಪಿಕೊಳ್ಳುವರು ಅದೇಕೆಂದರೆ ನಾವು ದೇವರ ಧ್ವನಿಗೆ ಕಿವಿಗೊಟ್ಟು ಅವರ ಆಹ್ವಾನವನ್ನು ಸ್ವೇಚ್ಛೆಯಿಂದ ಸ್ವೀಕರಿಸಿದ್ದೇವೆ ನೀವೆಲ್ಲರೂ ಈ ಆಹ್ವಾನವನ್ನು ಇಂತಹ ಮನಸ್ಸಿನೊಂದಿಗೆ ಸ್ವೀಕರಿಸಿದ್ದೀರೆಂದು ನಾನು ನಂಬುತ್ತೇನೆ ಓ ದೇವರೇ ನಾವು ಇಂದು ನಿಮ್ಮ ಬಳಿ ಬಂದಾಗ ನೀವು ನಮ್ಮನ್ನು ಆಶೀರ್ವದಿಸುವುದಾಗಿ ವಾಗ್ದಾನ ಮಾಡಿದ್ದೀರಿ ನೀವು ಈ ದಿನವನ್ನು ಪವಿತ್ರವಾಗಿ ಮಾಡಿದ್ದೀರಿ ಹಾಗಾಗಿ ಪರಲೋಕದಿಂದ ಬಂದ ಪಾಪಿಗಳಾದ ನಾವು ಆಶೀರ್ವಾದ ಹೊಂದಲು ಬಯಸುತ್ತೇವೆ ಹಾಗಾಗಿ ನಾವು ಈ ಸಬ್ಬದಿನದ ಮೂಲಕ ಹೆಚ್ಚು ಪವಿತ್ರ ಹಾಗೂ ಶುದ್ಧರಾಗಬಹುದು ನೀವು ಈ ದಿನದಲ್ಲಿ ಕೊಡಲಾದ ದೇವರ ವಾಕ್ಯವನ್ನು ನಿಮ್ಮ ಅಂತರಾಳದಲ್ಲಿ ಕೆತ್ತಬೇಕೆಂದು ಹಾಗೂ ನೀವು ಈ ಆಹ್ವಾನವನ್ನು ಸ್ವೀಕರಿಸಿದ್ದೀರೆಂದು ಬರೀ ತೃಪ್ತರಾಗುವ ಬದಲು ದೇವರ ಆಹ್ವಾನವನ್ನು ಬೇರೆಯವರಿಗೆ ತಲುಪಿಸಬೇಕೆಂದು ಆಸಕ್ತಿಯಿಂದ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ ಹಾಗಾಗಿ ನೀವು ಅಧಿಕ ಫಲಗಳನ್ನು ಪಡೆಯುತ್ತಾ ಹತ್ತು ತಲಾಂತುಗಳನ್ನು ಸಾಧಿಸಬಹುದು ಈಗ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು